ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಓಲ್ಡ್ ಫ್ರೆಂಡ್ಸ್ ಅಂದ್ರೆ ಹಳೆಯ ಸ್ನೇಹಿತರು ಮತ್ತು ಹಳೆಯ ಕಾಲೇಜನ್ನು ನೋಡಿದ್ರೆ ಏನರ್ಥ ಎಂಬುದನ್ನು ತಿಳಿಯೋಣ. ಮೊದಲನೆಯದಾಗಿ ಕನಸಲ್ಲಿ ಹಳೆಯ ಸ್ನೇಹಿತರನ್ನು ನೋಡುವುದರ ಅರ್ಥವನ್ನು ತಿಳಿಯೋಣ. ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಹಳೆಯ ಸ್ನೇಹಿತರನ್ನು ನೋಡುವುದು ಅಂದ್ರೆ ನಿಮ್ಮ ಆಸೆಗಳನ್ನು ನೀವು ಪೂರೈಸುತ್ತೀರಾ ಅಥವಾ ನಿಮ್ಮ ಪ್ರಸ್ತುತ ಪ್ರಯತ್ನದಲ್ಲಿ ನೀವು ಯಶಸ್ಸನ್ನು ಸಾಧಿಸುತ್ತೀರಿ ಎಂದರ್ಥ. ಇನ್ನು ಹಳೆಯ ಸ್ನೇಹಿತರೊಂದಿಗೆ ಭೇಟಿ ಮಾಡುವ ಅಥವಾ ಅವರೊಂದಿಗೆ ಮಾತನಾಡುವ ಕನಸು ಅಂದ್ರೆ ಇದು ಆರಂಭಿಕ ಮದುವೆಯ ಸೂಚನೆ ಕೂಡ ಹೌದು. ಇನ್ನು ಹಳೆಯ ಸ್ನೇಹಿತರೊಂದಿಗೆ ಸರದಿಯಲ್ಲಿ ನಿಲ್ಲುವ ಕನಸು ಅಂದ್ರೆ ನೀವು ಹೊಸ ಉದ್ಯೋಗವನ್ನ ಪಡೆಯುತ್ತೀರಿ ಅಥವಾ ಹೊಸ ಜನರೊಂದಿಗೆ ಪರಿಚಯ ಮಾಡಿಕೊಳ್ಳುತ್ತೀರಾ. ಇನ್ನು ಹಳೆಯ ಸ್ನೇಹಿತರೊಂದಿಗೆ ನಗುವುದು ಮತ್ತು ಆಟ ಆಡುವ ಕನಸು ಅಂದ್ರೆ ಕುಟುಂಬದಲ್ಲಿ ಒಟ್ಟಿಗೆ ಸೇರುವುದು ಅಥವಾ ಸಂತೋಷದ ಸಂದರ್ಭವನ್ನ ಸೂಚಿಸುತ್ತೆ. ಇನ್ನು ಒಬ್ಬ ಹಳೆಯ ಸ್ನೇಹಿತನೊಂದಿಗೆ ಕುಳಿತು ಮಾತನಾಡುವ ಕನಸು ಅಂದ್ರೆ ನೀವು ದೂರದ ಸ್ಥಳಗಳಿಗೆ ಪ್ರಯಾಣಿಸುತ್ತೀರಿ ಎಂದರ್ಥ. ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಹಳೆಯ ಸ್ನೇಹಿತರನ್ನ ನೋಡುವುದರ ಅರ್ಥವನ್ನ ತಿಳಿಯೋಣ. ಫಸ್ಟ್ ಒನ್, ಹಲವಾರು ಹಳೆಯ ಸ್ನೇಹಿತರನ್ನ ಒಟ್ಟಿಗೆ ಕನಸು ಕಾಣುವುದು ಅಂದ್ರೆ ನೀವು ಶೀಘ್ರದಲ್ಲೇ ಜೀವನದಲ್ಲಿ ಆಯ್ಕೆಗಳಿಗಾಗಿ ಆಳಾಗುತ್ತೀರಾ ಮತ್ತು ನೀವು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳದಿರಬಹುದು. ಸೆಕೆಂಡ್ ಒನ್, ಹಳೆಯ ಸ್ನೇಹಿತರೊಂದಿಗೆ ಜಗಳವಾಡುವ ಕನಸು ಅಂದ್ರೆ ನಿಮ್ಮ ಕಡೆಗೆ ಹಠಾತ್ ತೀವ್ರ ಪ್ರೀತಿ ಮತ್ತು ಕಾಳಜಿಯನ್ನ ತೋರಿಸುವ ವ್ಯಕ್ತಿಯಿಂದ ನೀವು ಶೀಘ್ರದಲ್ಲೇ ಮೋಸ ಹೋಗುತ್ತೀರಾ ಎಂದರ್ಥ. ಥರ್ಡ್ ಒನ್, ಸತ್ತ ಹಳೆಯ ಸ್ನೇಹಿತನ ಕನಸು ಕಾಣುವುದು ಅಂದ್ರೆ ನೀವು ಎಲ್ಲಾ ರೀತಿಯ ಕ್ರಿಯೆಗಳ ಬಗ್ಗೆ ಜಾಗರೂಕತೆಯಿಂದ ಇರಬೇಕು. ವಿಶೇಷವಾಗಿ ನೀವು ಇತರರಿಗೆ ಅವರ ಕೋರಿಕೆಯ ಮೇರೆಗೆ ಕೆಲಸವನ್ನ ಮಾಡುತ್ತಿರುತ್ತೀರಾ. ಇನ್ನು ಎರಡನೆಯದಾಗಿ ಕನಸಲ್ಲಿ ಕಾಲೇಜನ್ನು ನೋಡುವುದರ ಅರ್ಥವನ್ನು ತಿಳಿಯೋಣ. ಕಾಲೇಜಿನ ಬಗ್ಗೆ ಕನಸು ಕಾಣುವುದು ನೀವು ಜೀವನದಲ್ಲಿ ಹೇಗೆ ವ್ಯವಹರಿಸುತ್ತಿರುವಿರಿ ಎಂಬುದಕ್ಕೆ ಸಂಬಂಧಿಸಿದೆ. ಅಂದರೆ ನೀವು ಕಾಲೇಜಿನ ಚಿತ್ರವನ್ನು ನೋಡಿದರೆ ಅಥವಾ ಕಾಲೇಜಲ್ಲಿ ನೀವು ಸ್ಟೂಡೆಂಟ್ ಆಗಿ ಇದ್ದರೆ ಎಚ್ಚರಗೊಳ್ಳುವ ಅಂದರೆ ನಿಜ ಜೀವನದಲ್ಲಿ ನಿಮ್ಮ ಸುತ್ತಲಿನ ಜನರನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ನೀವು ಕಲಿತಿದ್ದೀರಿ ಎಂಬುದಕ್ಕೆ ಈ ಕನಸು ನಿಮಗೆ ಸೂಚನೆಯನ್ನು ನೀಡುತ್ತೆ.